ಸಿಟಿಗಳಲ್ಲಿ ಇವತ್ತು ಬದುಕ್ತಾ ಇದ್ದೀವಿ. ನಾವು ಜಾಗ ಇಲ್ಲ, ನಾವು ನಮ್ಮದೇ ಆಹಾರವನ್ನು ಬೆಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ನಾವು ವಿಚಾರ ಮಾಡ್ತೀವಿ. ಈಗ ನಾವು ಏನು ಆಹಾರವನ್ನು ಸೇವಿಸ್ತೀವಲ್ಲ ಅದು ಪಾಯ್ಸನ್ ಆನ್ ದ ಪ್ಲೇಟ್ ಅನ್ನೋ ಅದನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹಾಗಾದರೆ ನಮ್ಮದೇ ಒಂದು ಚಿಕ್ಕ ಜಾಗದಲ್ಲಿ ಅಂದರೆ 30x30 feet ಒಂದು ಜಾಗೆಯಲ್ಲಿ ಮನೆಗೆ ಬೇಕಾಗುವಂಥ ಸುಮಾರು 64 variety ವಿಧಗಳ ಕಾಯಿಪಲ್ಲೆ ಇರ್ಬೋದು, ಅಲ್ಲಿ ಹಣ್ಣು ಹಂಪಲಗಳಿರ್ಬೋದು, ಅಲ್ಲಿ ಪೂಜಾಕ್ಕೆ ಬೇಕಾಗುವಂಥ ಹೂಗಳಿರ್ಬೋದು, ಹಾಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೇಕಾಗುವಂಥ ಹರ್ಬಲ್ ಆ್ಯಂಡ್ ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಆಗಿರ್ಬೋದು. ಆ ನಂತರ ಕ್ರೀಪರ್ನಲ್ಲಿ ಬಳ್ಳಿಗಳಲ್ಲಿ ಬೆಳೆಯುವಂಥ ಹೀರೆಕಾಯಿ ಅಂತ ಕ್ರೀಪರ್ಗಳಿರ್ಬೋದು, ಇವನ್ನ 8x8 ಅಂದರೆ ಅಷ್ಟಮಂಡಲ ಗಾರ್ಡನ್ 8x8 ಅಂದರೆ 64 ತಳಿಗಳನ್ನು ನಾವಿಲ್ಲಿ ಬೆಳೆಸ್ಕೊಂಡು ಮನೆ ಅಂಗಳದಲ್ಲಿ ನೆರಳು, ಆಹಾರ, ಹೂವು ಮತ್ತು ಆರೋಗ್ಯಕ್ಕೆ ಕಾಪಾಡಿಕೊಳ್ಳಿಕ್ಕೆ ಬೇಕಾಗುವಂಥ ಮೆಡಿಸಿನ್ ಆ್ಯಂಡ್ ಹರ್ಬಲ್ ಪ್ಲಾಂಟ್ಸ್ ಅನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಮನಸ್ಸು ಮಾಡಬೇಕಷ್ಟೆ, ಇಲ್ಲಿ ಜಾಗ ಕೊರತೆ ಆಗೋದೇನಿಲ್ಲ. ಈವನ್ ವಿ ಕ್ಯಾನ್ ಡೂ ಅ ವರ್ಟಿಕಲ್ ಗಾರ್ಡಿಂಗ್ನಲ್ಲಿ ಕೂಡ ನಾವು ಸಸಿಗಳನ್ನು, ನಮ್ಮ ಹಣ್ಣು ಹಂಪಲಗಳನ್ನು, ನಮ್ಮ ಕ್ರೀಪಿಂಗ್ ಫುಡ್ಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಇವತ್ತು ನಮ್ಮ ಟೆಕ್ನಾಲಜಿ ಇದೆ. ಇದು ಸಿಂಪಲ್ ಟೆಕ್ನಾಲಜಿ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಆಗಿ ಸಸಿಯನ್ನು, ಬೀಜವನ್ನು ನೀವು ನೆಟ್ಟರೆ ಅದು ಫಲವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡುತ್ತೆ. ನಾವೆಲ್ಲ ಮನಸ್ಸಿಗೆ ಅಡ್ಡಗೋಡೆಯನ್ನು ಹಾಕ್ಕೊಂಡಿದ್ದೀವಿ, ಅದರಿಂದ ಹೊರಬಂದರೆ ಮನಸ್ಸು ಮಾಡಿದರೆ ನಾವು 30x30 ಅಂದರೆ ಒಂದು ಗುಂಟೆ ಜಾಗೆಯಲ್ಲಿ 64 ವಿಧದ ಆಹಾರವನ್ನು, ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನು ಬಳಸ್ಕೊಳ್ಳೋಕ್ಕೆ ಮಾರ್ಗ ಇದೆ ಅನ್ನೋದಕ್ಕೆ ಅಷ್ಟಮಂಡಲ ಗಾರ್ಡನ್ ಅಂತ ನಾವು ನೇಚರ್ ಫಸ್ಟ್ ಈಕ್ವಾಲಿಟಿನಲ್ಲಿ ಮಾಡಿದ್ದೀವಿ. ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ನೀವು ಬಾಳೆಗೆ ಬಿಸಿಲು ಬೇಕು. ಯಾವ ಗಿಡಗಳು ಹಣ್ಣುಗಳನ್ನು ಮತ್ತು ಕಾಯಿಗಳನ್ನು ಕೊಡ್ತವೆ ಅವಕ್ಕೆ ಬಿಸಿಲು ಬೇಕು. ಹಾಗಾದರೆ ಎತ್ತರವಾಗಿ ಬೆಳೆಯೋದು ಬಾಳೆ. ಆ ಬಾಳೆ ಕೆಳಗಡೆ ನಾವೇನು ಮಾಡ್ತೀವಿ, ನಾವು ಲೀಫಿ ವೆಜಿಟೇಬಲ್ ಪ್ಲಾಂಟ್ಸ್ ಹಾಕೋತೀವಿ. ಮೆಂತೆ ಇರ್ಬೋದು, ಸಬ್ಬಸಿಗೆ ಇರ್ಬೋದು, ಈ ಲೀಫಿ ವೆಜಿಟೇಬಲ್ ಪ್ಲಾಂಟ್ಸ್ಗಳನ್ನು ಅರೆ ನೆರಳಿನಲ್ಲಿ ಬೆಳೆಸ್ತೀವಿ. ಯಾಕಂದರೆ ಆ ಒಂದು ಬಾಳೆಯ ನೆರಳಲ್ಲಿ ಬಿಸಿಲು ಕೂಡ ಬರುತ್ತೆ. ತದನಂತರ ನಾವು ಕ್ರೀಪರನ್ನು ಬೆಳೆಸ್ತೀವಿ. ಈ ರೀತಿ ಬೆಟ್ ಹಚ್ಕೊಂಡು ಇಲ್ಲಿ ಹೀರೆಕಾಯಿಗಳನ್ನು, ನಂತರ ನಾವು ಬೇರೆ ಬೇರೆ ಬಳ್ಳಿಗಳಲ್ಲಿ ಬರುವಂಥ ನಾವು ಆಹಾರವನ್ನು ಬೆಳಿಬೋದು. ತದನಂತರ ಬರುವ ಏರಿಯಾ ಸನ್ಲೈಟ್ಗೆ ಓಪನ್ ಆಗಿರುತ್ತೆ. ಇಲ್ಲಿ ಬದನೆಕಾಯಿ, ಮೆಣಸಿನಕಾಯಿ, ಟೊಮೆಟೊ, ನಾವು ಇವುಗಳನ್ನೆಲ್ಲ ಕೂಡ ನೆಕ್ಸ್ಟ್ ರೋದಲ್ಲಿ ಬೆಳ್ಕೋಬೋದು. ಅದರ ನೆಕ್ಸ್ಟ್ ರೋದಲ್ಲಿ ನಾವು 6-8 ಮರಗಳನ್ನು ಹಚ್ಚಿರ್ತೀವಿ. ಒಂದು ಪತ್ರಿ ಗಿಡ ಇರ್ಬೋದು, ಬನ್ನಿ ಗಿಡ ಇರ್ಬೋದು, ಹಾಗೆಯೇ ಮಾವಿನ ಗಿಡ ಇರ್ಬೋದು, ಹಚ್ಕೋಬೋದು. ಅವನ್ನೆಲ್ಲ ನಾವು ಹೈಡೆನ್ ಸ್ಪೆಂಟ್ ಏನೋ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅದೇ ರೀತಿ 10x10 ಟ್ರಿಮ್ ಆಗಿ ಇಟ್ಕೋಬೋದು. ತದನಂತರ ಬರೋದು ಹರ್ಬಲ್ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟೇಷನ್. ಈ ರೀತಿ 8 ವಿಧಗಳ ಒಂದು ಪದ್ಧತಿಯಲ್ಲಿ ಅಷ್ಟಮಂಡಲ ಗಾರ್ಡನ್ ಅಂತ ನಾವು ಇಲ್ಲಿ ಮಾದರಿಯಾಗಿ ಈಕ್ವಲಿಸ್ನಲ್ಲಿ ಮಾಡಿದ್ದೀವಿ. ಅದನ್ನು ಬಂದು ನೋಡ್ಬೋದು, ಅದನ್ನು ಕಲಿಬೋದು. ಇದೇ ಕಾನ್ಸೆಪ್ಟನ್ನು ತೊಗೊಂಡು ಯುವಕರು ಪ್ರತಿಯೊಂದು ಜಾಗೆಯಲ್ಲಿ ಮಾಡಲಿಕ್ಕೆ ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಉದ್ಯೋಗವನ್ನು ಕೂಡ ಪಡೆದುಕೊಳ್ಬೋದು ಅನ್ನೋದಕ್ಕೆ ಇದೊಂದು ಮಾಡೆಲ್ ಈಕ್ವಲಿಸ್ನಲ್ಲಿ ಇದೆ. ಟೆರೆಸ್ ಗಾರ್ಡನ್ ಬಗ್ಗೆ ನಾವು ಭಾಳ ಕೇಳ್ತೀವಿ. ಟೆರೆಸ್ ಗಾರ್ಡನ್ನ ಮಾಡಿಕೊಂಡ್ರೆ ಮನೆ ಸೋರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ನಮಗಿದೆ. ಈಗ ಟೆರೆಸ್ ಗಾರ್ಡನ್ ಅಂದರೆ ಅಲ್ಲಿ ಟೆರೆಸ್ ಮೇಲೆ ಕಂಪ್ಲೀಟಾಗಿ ಮಣ್ಣನ್ನು ಹಾಕ್ಕೊಂಡು ಬೆಳೆಯುವಂಥ ಪದ್ಧತಿ ಅಲ್ಲ. ಅದಕ್ಕೆ ನಾವು ಆ್ಯಕ್ಚುಲಿ ಕಂಟೈನರ್ ಗಾರ್ಡನ್ ಅಂತೀವಿ. ಕಂಟೈನರ್ ಅಂದರೆ ನಿಮ್ಮ ಒಡಕು ಬಕೆಟ್ಗಳಿರ್ಬೋದು ಅಥವಾ ಪೇಂಟ್ ಡಬ್ಬೆಗಳಿರ್ಬೋದು ಅಥವಾ ಯಾವುದೇ ಉಪಯೋಗಬಾರದಂಥ ಮಣ್ಣನ್ನು ಹಿಡಿದುಕೊಳ್ಳೋಕ್ಕೆ ಯೋಗ್ಯವಿರುವಂಥ ಪ್ಲಾಸ್ಟಿಕ್ ಇರಲಿ ಅಥವಾ ಸಿಮೆಂಟ್ ಇರಲಿ, ಆ ಪಾಟ್ಗಳಲ್ಲಿ ನಾವು ಬೇಕಾಗುವ ಬೀಜಗಳನ್ನು ಹಾಕ್ಕೊಂಡ್ರೆ, ಬೇಕಾಗುವ ಆಹಾರಗಳನ್ನು ನಾವು ಬೆಳೆಸ್ಕೊಂಡ್ರೆ ಅದು ಹುಲಸಾಗಿ ಬೆಳಿಲಿಕ್ಕೆ ಸಾಧ್ಯ ಇರುತ್ತೆ. ಒಂದು ಮಾತ್ರ ನೆನಪಿಡಬೇಕು, ಯಾವ ಬೀಜವನ್ನು ನೀವು ಪ್ರೀತಿಯಿಂದ ಬೆಳೆಸ್ತೀವೋ ಅದು ಬೆಳೆದು ಫಲವನ್ನು ಕೊಡುತ್ತೆ. ಆ ಪ್ರೀತಿ ಅಂದರೆ ಅಷ್ಟೇ, ನೀವು ಬೆಳಗ್ಗೆನೋ ಸಾಯಂಕಾಲನೋ ಅಥವಾ ವಾರದಲ್ಲಿ 2-3 ಸಲನೋ ಹೋಗಿ ಅದನ್ನು ನೋಡಿ ಅದಕ್ಕೆ ನೀರು ಬೇಕಾ, ಅದು ಯಾಕೆ ಬೆಳೀತಾ ಇಲ್ಲ, ಅಷ್ಟು ಕಾಳಜಿ ಮಾಡಿದರೆ ಸಾಕು, ನಿಮ್ಮ ಸಂಪರ್ಕದಲ್ಲಿ ಅವು ನಿಮ್ಮೊಂದಿಗೆ ಮಾತಾಡ್ತವೆ, ನಿಮ್ಮೊಂದಿಗೆ ನಿಮಗೆ ಆಹಾರವನ್ನು ಕೊಡುವಂಥ ಒಂದು ಛಲ ಅವಕ್ಕೆ ಬರುತ್ತೆ. ಸೊ ಮಾಡುವ ಮನಸ್ಸಿದ್ದಾಗ ಮನೆ ಅಂಗಳದಲ್ಲಿಯೂ, ಮನೆ ಛಾವಣಿಯಲ್ಲಿಯೂ ನಮಗೆ ಬೇಕಾದ ಆಹಾರವನ್ನು, ಹಣ್ಣು ಹಂಪಲುಗಳನ್ನು, ನಮಗೆ ಬೇಕಾದ ಮೆಡಿಸಿನಲ್ ವ್ಯಾಲ್ಯೂಡ್ ಪ್ಲಾಂಟ್ಸ್ಗಳನ್ನು ಬೆಳೆಸ್ಕೊಂಡು ಈ ಜಗತ್ತನ್ನು ತಂಪಾಗಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಟೆರೆಸ್ ಮೇಲೆ ಗಾರ್ಡನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಫ್ಯಾನ್ ಸಾಕು, AC ಬೇಕಾಗಿಲ್ಲ, ತಂಪು ಕೊಡುತ್ತೆ. ಅಷ್ಟೇ ಅಲ್ಲ, ಮಳೆ ನೀರನ್ನು ಕೂಡ, ಬೀಳುವ ಮಳೆ ನೀರನ್ನು ಕೂಡ ಅಲ್ಲೇ ಅರ್ಧ ಸದುಪಯೋಗ ಅದಕ್ಕೆ ಆಗುತ್ತೆ. ನಂತರ ಅಂಗಳದಲ್ಲಿ ಬಂದು ಇಂಗು ಗುಂಡಿ ಮಾಡಿಕೊಳ್ಳೋದ್ರ ಮೂಲಕ ಭೂಮಿಗೆ ಮರುಪೂರ್ಣ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ನಾವು ಮನುಷ್ಯರಾಗ್ತೀವಿ, ನಾಗರಿಕರಾಗ್ತೀವಿ, ಪರಿಸರವನ್ನು ಉಳಿಸ್ಕೊಂಡು, ಪರಿಸರವನ್ನು ಬೆಳೆಸ್ಕೊಂಡು, ನೀರನ್ನು ಸಂಗ್ರಹಿಸ್ಕೊಂಡು ಮುಂದಿನ ಜೀವಕ್ಕೂ ಕೂಡ ನಾವು ನೀರನ್ನು ಕೊಡುವಂಥ, ಉಳಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಮನಸ್ಸು ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಒತ್ತಿ ಹೇಳ್ತಾ ಇರ್ತೀವಿ.
ಸೊ ಇವತ್ತು ಈ ತರ ಅಷ್ಟಮಂಡಲ್ ಗಾರ್ಡನ್ ಇರ್ಬೋದು ಅಥವಾ ಟೆರೆಸ್ ಗಾರ್ಡನ್ ಇರ್ಬೋದು, ಮನೆ ಅಂಗಳದಲ್ಲಿ ಬೆಳೆಸ್ಕೊಳ್ಳುವಂತಹ ಹಣ್ಣು ಹಂಪಲುಗಳನ್ನ ತಿನ್ನೋಲ್ಲಿ ಒಂದು ಆಸ್ವಾದ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಇದು ಕೆಮಿಕಲಿ ಕೋಟೆಡ್ ಅಲ್ಲ, ಕೆಮಿಕಲಿ ಇಂಜೆಕ್ಟೆಡ್ ಅಲ್ಲ, ಇದು ಎಲ್ಲೋ ಬೆಳೆದು ಎಷ್ಟೋ ದೂರದಿಂದ ಬಂದು. ಅದು ಈಗ ಸೇಬು ಹಣ್ಣಿನ ಮೇಲೆ ವ್ಯಾಕ್ಸಿನ್ ಹಚ್ಚಿರ್ತಾರೆ, ಆ ವ್ಯಾಕ್ಸಿನ್ ನಾವು ತಿನ್ನೋದ್ರಿಂದ ನಮ್ಮ ಲಿವರ್ ಮೇಲೆ ಆಗುವಂಥ ದುಷ್ಪರಿಣಾಮಗಳಿಗೆ ಯಾರು ಹೊಣೆ? ಅದನ್ನು ತಿನ್ಬೇಕಾ? ಯಾಕೆ ನಾವು ಮನೆ ಅಂಗಳದೊಳಗೆ ಹಣ್ಣು ಹಂಪಲಗಳನ್ನ ಬೆಳೆಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಾರ್ದು? ಈಗಿನ ವೈರಸ್ ಸ್ಪ್ರೆಡ್ ಆದಂಥ ಕಾಲದೊಳಗೆ ನಾವು ಬೆಳೆದ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ವಿಷವನ್ನು ತ್ಯಜಿಸಿದಂತಾಗುತ್ತೆ, ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಸೊ ಮನುಷ್ಯ ಪ್ರಕೃತಿಯೊಂದಿಗೆ ಸಹಜವಾಗಿ ಬದುಕಲಿಕ್ಕೆ, ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ನಾವು ಬೆಳೆದ ಹಣ್ಣು ತಿನ್ನುವಂಥ ವಿಶ್ವಾಸ ಮತ್ತು ನಂಬಿಕೆ ನಮ್ಮ ಆರೋಗ್ಯವನ್ನು ಕೂಡ ಅಷ್ಟೊಂದು ನಂಬಿಕೆಯಿಂದ ಬೆಳೆಸುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇನೆ.